ಹಾಯ್ ಹಲೋ, ನಮಸ್ಕಾರ ಎಲ್ರಿಗೂ ಕೂಡ. ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ನಾನು ಸೂಪರಾಗಿ ಬದನೆಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಒಂದು ಸರ್ತಿ ಈ ರೀತಿ ಕೂಡ ಬದನೆಕಾಯಿ ಪಲ್ಯ ನೋಡಿಬಿಟ್ಟು ಹೋಗಿ ಮತ್ತೆ ಮತ್ತೆ ನೀವು ಕೂಡ ಟ್ರೈ ಮಾಡೇ ಮಾಡ್ತೀರಾ. ಹಂಗಂದ್ರೆ ಬದನೆಕಾಯಿ ಪಲ್ಯ ಮಾಡೋದಕ್ಕಾಗಿ ನಾನು ಇಲ್ಲಿ ಬದನೆಕಾಯಿ ನೋಡಿ ಉದ್ದಕ್ಕೆ ಕಟ್ ಮಾಡಿರೋಂಥ ಬದನೆಕಾಯಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀವು ಯಾವ ಥರ ಕೂಡ ಕಟ್ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಆಮೇಲೆ ಈ ಕಡೆ ನಾನು ಸ್ಟೋವ್ ಹಚ್ಕೊಂಡು ಅದರಲ್ಲಿ ಒಂದು ಕಡಾಯಿ ಬಿಸಿಗಿಟ್ಕೊಂಡಿದ್ದೀನಿ. ಕಡಾಯಿ ಒಳಗಡೆ ನಾನೀಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಅದರ ಜೊತೆಗೆ ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿ. ಈರುಳ್ಳಿ ಕೂಡ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ನೀವು ಬದನೆಕಾಯಿ ಯಾವ ರೀತಿ ಕಟ್ ಮಾಡ್ತೀರಾ ಅದೇ ಥರ ಕಟ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇವೆಲ್ಲನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಡಬೇಕು. ಈಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಬೆರೆಸ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಾಗುತ್ತೆ ಟೇಸ್ಟು. ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಚೆನ್ನಾಗಿ ಕಲರ್ ಬರ್ತಾ ಇರೋದು ನೋಡಿ. ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಮತ್ತೊಂದು ಸರ್ತಿ ಕೈ ಆಡಿಸ್ಬೇಕು. ಇವಾಗ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿರ್ತೀವಿ, ಬೇಗನೆ ಈರುಳ್ಳಿ ಕೂಡ ಫ್ರೈ ಆಗುತ್ತೆ. ತುಂಬಾ ಸಿಂಪಲ್ ಇದೆ, ಹಾಗೆ ಮತ್ತು 2 ನಿಮಿಷದಲ್ಲಿ ಮಾಡ್ಕೋಬೋದು. ಇವಾಗ ನೋಡಿ ಚೆನ್ನಾಗಿ ಈರುಳ್ಳಿ ಕೆಂಪಗಾಗಿತ್ತು. ಆಮೇಲೆ ನಾನು ಬದನೆಕಾಯಿ ಕಟ್ ಮಾಡಿರೋಂಥ ಬದನೆಕಾಯಿ ಪೂರ್ತಿ ನೀರೆಲ್ಲ ಜಾನಿ ಇದರಲ್ಲಿ ಬೆರೆಸ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಬೆರೆಸ್ಕೊಂಡು ಕೈ ಆಡಿಸ್ಕೊಂಡ್ಬಿಡಿ. ಬದನೆಕಾಯಿ ಮತ್ತು ನಾವೆಲ್ಲ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು, ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಖಾರ ಬಿಟ್ಕೊಂಡಿರುತ್ತಲ್ವ, ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆದಮೇಲೆ ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಇನ್ನೂ ಸ್ವಲ್ಪ ಅರಶಿನ ಪುಡಿ, ಗರಂ ಮಸಾಲ, ಇದಿಷ್ಟೆಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನಾನು ಆವಾಗ ಅರಶಿನ ಪುಡಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಇನ್ನೂ ಸ್ವಲ್ಪ ಹಾಕ್ಕೊಂಡಿರೋದು. ನಾನು ಅದಕ್ಕೆ ಕೆಂಪು ಖಾರ ಹಾಕ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಸಖತ್ತಾಗಿರುತ್ತೆ. ಒಂದು ಹನಿ ಕೂಡ ನೀರು ಹಾಕೋದೇ ಕೂಡ ಮಾಡ್ಕೋಬೋದು ನೀವು ಬೇಕಂದರೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಮುಚ್ಚಿಟ್ಟರೆ ಸ್ವಲ್ಪ ಚೆನ್ನಾಗಿ ಬದನೆಕಾಯಿ ಮೆತ್ತಗಾಗುತ್ತೆ. ಹಾಗಾದರೆ ಎಲ್ಲ ಕೂಡ ಸ್ವಲ್ಪ ಕಲಸ್ಕೊಂಡು ಇದ್ರ ಮೇಲೆ ಒಂದು ತಟ್ಟೆ ಅದರಲ್ಲಿ ಒಂದು ಏನಾದರೂ ಮುಚ್ಚಿಟ್ಕೊಂಡ್ಬಿಡಿ. ಮುಚ್ಚಿಟ್ಕೊಂಡ್ರೆ ಬದನೆಕಾಯಿ ಚೆನ್ನಾಗಿ ಮೆತ್ತಗಾಗುತ್ತೆ. ನೋಡ್ಬೋದು ಇಲ್ಲಿ ನಮ್ಮ ಬದನೆಕಾಯಿ ಚೆನ್ನಾಗಿ ಮುಚ್ಚಿಟ್ಟಿದೆ. 1-2 ಸೆಕೆಂಡ್ ಮುಚ್ಚಿಟ್ಕೊಂಡು ಮತ್ತೆ ತೆರೆದು ಮತ್ತು ಸರ್ತಿ ಕಲಸಿದ್ರೆ ತುಂಬಾ ಸಖತ್ತಾಗಿ ಬದನೆಕಾಯಿ ಕೂಡ ಮೆತ್ತಗಾಗಿರುತ್ತೆ. ಹಾಗಿದ್ರೆ ಒಂದು ಸ್ವಲ್ಪ ಕೂಡ ನೀರು ಹಾಕೋದೇನೆ ನಮ್ಮ ಬದನೆಕಾಯಿ ಈ ರೀತಿ ಮೆತ್ತಗೆ ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿರೋದಲ್ವ. ಇವಾಗ ಲಾಸ್ಟಲ್ಲಿ ನಾನು ಅದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಳ್ತಾ ಇದ್ದೀನಿ. ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪನೇ ಹಾಕಿರೋದು ನೀರು ನಾನು. ಇವಾಗ ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನಿಮಗೆ ನೀರು ಇಷ್ಟ ಇಲ್ಲಾಂದರೆ ನೀವು ಎಣ್ಣೆಯಲ್ಲಿ ಕೂಡ ಬದನೆಕಾಯಿ ಮೆತ್ತಗೆ ಮಾಡ್ಕೋಬೋದು. ಮತ್ತು ಅದಕ್ಕೆ ನಾನು ಗುರೆಳ್ಳು ಪುಡಿ ಹಾಕ್ತಾ ಇದ್ದೀನಿ. ಗುರೆಳ್ಳು ಪುಡಿ ಹಾಕೋದ್ರಿಂದ ಸಖತ್ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಇವಾಗ ಗುರೆಳ್ಳು ಪುಡಿ ಹಾಕಿದ್ದೀನಲ್ವ, ಎಲ್ಲ ಕೂಡ ಒಂದು ಸರ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀರೆಲ್ಲ ಅಟ್ಟಿಸ್ಕೊಂಡಾದ್ಮೇಲೆ ನನಗೆ ಸ್ಟೋವ್ ಆಫ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಕರವಾಗಿರುವಂಥ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ನಾನಿವತ್ತು ಸುಕ್ಕ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಒಂದು ಸರ್ತಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ರೊಟ್ಟಿ ಚಪಾತಿಗೆ ಸೂಪರಾಗಿ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.